ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ಕೇಸ್ನಲ್ಲಿ ವಿಡಿಯೋ ಹಂಚದವರು ಮುಖ್ಯವಲ್ಲ, ರೇಪ್ ಮಾಡಿರುವ ಅಪರಾಧಿ ಬಹಳ ಮುಖ್ಯ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ವಿಡಿಯೋ ಹಂಚದವರು ಮುಖ್ಯವಲ್ಲ, ರೇಪ್ ಮಾಡಿರುವ ಅಪರಾಧಿ ಬಹಳ ಮುಖ್ಯ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ವಿಷಯ ಡೈವರ್ಟ್ ಮಾಡಲು ಏನೇನೋ ಹೇಳ್ತಿದ್ದಾರೆ. ಡಿಕೆಶಿ ಮೇಲೆ ಏನು ಎಚ್ ಡಿ ಕೆ ಆರೋಪವನ್ನ ಮಾಡ್ತಿದ್ದಾರೆ. ಪ್ರಜ್ವಲ್ ಅಪರಾಧಿ ಅಲ್ಲ, ಆರೋಪಿ ಎಂದು ಹೇಳಿದ್ದಾರೆ. ನಾನು ಕೂಡ ಪ್ರಜ್ವಲ್ ನನ್ನ ಆರೋಪಿ ಎಂದೇ ಹೇಳಿದ್ದೇನೆ. ಅವರು ತಪ್ಪು ಮಾಡಿದ್ದು ಕೋರ್ಟ್ ನಲ್ಲಿ ಸಾಬೀತಾಗುತ್ತೆ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ರೇಪ್ ಅಂತ ಎಲ್ಲ ರೇಪು ಸೆಕ್ಷುಯಲ್ ಹರಾಸ್ಮೆಂಟ್ ಎಲ್ಲ ಮಾಡಿದ್ರು. ವಿಡಿಯೋ ಬಿಡುಗಡೆ ಮಾಡಿದ್ರು, ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರು ರೇಪ್ ಮಾಡಿದರೆ ಅದು ಅಪರಾಧ, ದೊಡ್ಡ ಅಪರಾಧ ಅಲ್ವಾ? ಅದನ್ನ ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದ. ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು. ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡ್ಬೇಕು. ಅವ್ರ ಅಣ್ಣನ ಮಗ ತಪ್ಪು ಮಾಡಿದ್ದಾನೆ, ಆರೋಪ ಮಾಡಿದ್ದಾನೆ, ಅದು ನನ್ನ ಮಗ. ಪ್ರಜ್ವಲ್ ಕೇಸ್ನಲ್ಲಿ ವಿಡಿಯೋ ಹಂಚದವರು ಮುಖ್ಯವಲ್ಲ, ರೇಪ್ ಮಾಡಿರುವ ಅಪರಾಧಿ ಬಹಳ ಮುಖ್ಯ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ವಿಡಿಯೋ ಹಂಚದವರು ಮುಖ್ಯವಲ್ಲ, ರೇಪ್ ಮಾಡಿರುವ ಅಪರಾಧಿ ಬಹಳ ಮುಖ್ಯ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ವಿಷಯ ಡೈವರ್ಟ್ ಮಾಡಲು ಏನೇನೋ ಹೇಳ್ತಿದ್ದಾರೆ. ಡಿಕೆಶಿ ಮೇಲೆ ಏನು ಎಚ್ ಡಿ ಕೆ ಆರೋಪವನ್ನ ಮಾಡ್ತಿದ್ದಾರೆ. ಪ್ರಜ್ವಲ್ ಅಪರಾಧಿ ಅಲ್ಲ, ಆರೋಪಿ ಎಂದು ಹೇಳಿದ್ದಾರೆ. ನಾನು ಕೂಡ ಪ್ರಜ್ವಲ್ ನನ್ನ ಆರೋಪಿ ಎಂದೇ ಹೇಳಿದ್ದೇನೆ. ಅವರು ತಪ್ಪು ಮಾಡಿದ್ದು ಕೋರ್ಟ್ ನಲ್ಲಿ ಸಾಬೀತಾಗುತ್ತೆ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಮಗ ಈಗ ಅವ್ರ ಅಣ್ಣನ ಮಗ ರೇಪ್ ಅಂತ ಎಲ್ಲ ರೇಪು ಸೆಕ್ಷುಯಲ್ ಹರಾಸ್ಮೆಂಟ್ ಎಲ್ಲ ಮಾಡಿದ್ರು. ವಿಡಿಯೋ ಬಿಡುಗಡೆ ಮಾಡಿದ್ರು, ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರು ರೇಪ್ ಮಾಡಿದರೆ ಅದು ಅಪರಾಧ, ದೊಡ್ಡ ಅಪರಾಧ ಅಲ್ವಾ? ಅದನ್ನ ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದ. ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು. ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡ್ಬೇಕು. ಅವ್ರ ಅಣ್ಣನ ಮಗ ತಪ್ಪು ಮಾಡಿದ್ದಾನೆ, ಆರೋಪ ಮಾಡಿದ್ದಾನೆ, ಅದು ನನ್ನ ಮಗ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.